ಡಮ್ ಡಮಾಲ್ ಮಿಸ್ಟರ್ ಈರಭದ್ರ ಎಸ್ ಸರ್ ಹಿಂದೆ ನೀನೇನಾದ್ರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಯಾಕೆ ಸರ್ ಹೆಸರು ಕರೀತಿದ್ದ ಎಸ್ ಸರ್ ಅಂತ ಸೆಲ್ಯೂಟ್ ಹೊಡಿಕಲ ಅದಕ್ಕೆ ಹಿಂದೆ ನಮ್ಮ ತಾತ ಪೊಲೀಸ್ ಡೆಪೆನರ್ ಆಗಿದ್ರಂತೆ ಸರ್ ಯಾರೋ ತರಕಾರಿ ತಾಯಮ್ಮ ಫುಟ್ಪಾತ್ ನಲ್ಲಿ ತರಕಾರಿ ಮಾರ್ತಾ ಇದ್ಲು ಅಂತ ಹಿಡಿದು 5 ರೂಪಾಯಿ ಲಂಚ ತಗೊಂಡ್ರಂತೆ ಸರ್ ಲಂಚ ತಗೊಂಡ್ರಲ್ಲ ಅಂತ ಅವರನ್ನ ಹಿಡಿದು ಡಿಫಾರ್ ಮಾಡಿದ್ರಂತೆ ಸರ್ ಪೊಲೀಸ್ ರಕ್ತ ಅಲ್ವಾ ಸರ್ ಅದಕ್ಕೆ ಆಗಾಗ ಸೆಲ್ಯೂಟ್ ಹೊಡಿತಾ ಇರ್ತೀನಿ ನಿಲ್ಸೂರಿನ ಫ್ಲ್ಯಾಶ್ ಬ್ಯಾಕ್ ನ ಕೇಳು ನನ್ನ ಸ್ಟೋರಿನ ನಮ್ಮ ಸ್ಟೆಫ್ನಿ ಫಾದರ್ ಇದನಲ್ಲ ದಿವಾಂಜಿ ಪ್ರಾಣ ಬೇಕಾದ್ರೂ ಈಜಿಯಾಗಿ ಬಿಟ್ಬಿಡ್ತಾನೆ ಆದ್ರೆ ಮಾನ ಮರ್ಯಾದೆ ಆಸ್ತಿ ಪಾತ್ರ ಸುಲಭವಾಗಿ ಬಿಡಲ್ಲ ನಾನು ಅದನ್ನ ಕ್ಯಾಶ್ ಮಾಡ್ಕೋಬೇಕು ಅಂತ ಇದೀನಿ ಅದೇಂಗೆ ಅದೇಂಗೆ ಅಂದ್ರೆ ಈ ಊರಲ್ಲಿ ಯಾವುದಾದ್ರು ಸೂಪರ್ ಫಿಗರ್ ನ ರೇಪ್ ಮಾಡತರ ಮಾಡ್ತೀನಿ ಆಗ ಅವಳು ಅಯ್ಯೋ ಕಾಪಾಡಿಂದ ಬಾಬಾಯ್ ಬಿಡ್ಕೊಂತಾಳೆ ಊರ್ ಜನ ಎಲ್ಲ ಜಂಕಾಯಿಸ್ಕೊಂತಾರೆ ಅವರು ನಮ್ಮ ಸ್ಟೆಫ್ನಿ ಫಾದರ್ ಮನೆಯಲ್ಲಿ ಅಡಗಾಯಿಸ್ಕೊಂತಾರೆ ಆಗ ಅವರು ಪಡಪಡ ಪಡ ಅಂತ ಪದರಗುಟ್ಟಿ ಸ್ಟೈಲ್ ಆಫ್ ಸ್ಟ್ಯಾಂಪ್ ಪೇಪರ್ ತಗದು ತಗೊಳ್ಳೋ ನನ್ನ ಸ್ಟೆಫ್ನಿ ಮಗನೇ ಅಂತ ಸೈನ್ ಹೊಡೆದು ಕೊಡ್ತಾರೆ ಈ ಹಂಗೆ ನಿಮ್ ತಲೆನೇ ತಲೆ ಸರ್ ಯಾವುದಾದ್ರೂ ಮನೆ ಸರ್ವನಾಶ ಆಗ್ಬೇಕು ಅಂದ್ರೆ ನಿಮ್ ತಕ್ಕೆ ಬರಬೇಕು ಅಪ್ಪ ನನ್ನ ಮಗನೇ ಹೋಗಳ ತರ ಮಾಡಿ ನನ್ನ ವ್ಯಾಲ್ಯೂ ಡೌನ್ ಮಾಡ್ತಾ ಇದೀಯಾ ನಿನ್ನ ನೋಡ್ಕೊಂತೀನಿ ಅಯ್ಯೋ ಇಂಥ ಟೈಮ್ ನಲ್ಲಿ ಯಾವ್ದಾದ್ರು ಸೂಪರ್ ಫಿಗರ್ ಸಿಗಬಾರ್ದಾ ಬೇಟೆಗೆ ಸಿದ್ಧವಾಗಿರಲು ಎದುರುಕೊಂಡ್ರೆ ತುಂಬಾ ಮಜಾ ಬಡಿಯ ಚಂದ್ರುಳ್ಳಿ ಚೆಲುವೆ ಈಗ ನಾನು ನಿನ್ನ ರೇಪ್ ಮಾಡ್ತೀನಿ ನೀನೇನ್ ಮಾಡ್ತೀಯಾ ಅಂದ್ರೆ ಅಯ್ಯಯ್ಯೋ ಕಾಪಾಡಿ ಅಂತ ಪಡ್ಕೋತೀಯ ಆ ಊರ್ ಜನ ಎಲ್ಲ ಬಂದು ಸೇರ್ತಾರೆ ನನಗ್ ಬೇಕಾಗಿರೋದು ಅದೇ ಓಕೆ ಕಮಾನ್ ರೇಪ್ ಹುಲ್ಲಿನ ಹೊರೇನ್ ಹಾಕೋಣ ಡಬ್ಬ ನನ್ ಮಗನೇ ವಿಧಿ ವಿಧಾಸ ನನ್ ಯಾರು ಅರ್ಥ ಮಾಡ್ಕೊಳ್ಳಲಿ ಆತಿ ಮೇರಾ ಸಾತಿ ದಪ್ಪಗಿದ್ರೆ ಏನಂತೆ ಮೊದಲು ಮೂಗಿನ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋತೀನಿ ನೀನು ಮೂಗಿನಾ ಯಾವನೇ ಹೇಳಿದ್ದು ತೆಗೆದು ಮಡಿದ್ರೆ ಅಂದ್ರೆ ದವಣಗಿರ ಹಲ್ಲೆಲ್ಲ ಉದುರು ಬಿಡ್ಬೇಕು ಅಯ್ಯೋ ನನ್ನ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಏಯ್ ಡುಮ್ಮಿ ನಾನು ನಿನ್ನ ರೇಪ್ ಮಾಡ್ತೀನಿ ನೀನು ನನಗೆ ರೇಪ್ ಮಾಡ್ತೀಯ ಹೌದು ನೀನು ಅಯ್ಯಯ್ಯೋ ಅಂತ ಬಡ್ಕೊಂತೀಯ ನಿನ್ನ ಮನೆ ಹಾಳಾಗೋಗ ನೀನಾಗ್ ಬಂದು ರೇಪ್ ಮಾಡ್ತೀನಿ ಅಂದ್ರೆ ನಾನು ಯಾಕೆ ಕಿರ್ಚ್ಕೋಬೇಕು ಅಯ್ಯಯ್ಯೋ ನಾನು ನಿನ್ನ ರೇಪ್ ಮಾಡೋದು ಮುಖ್ಯ ಅಲ್ಲಮ್ಮ ನೀನು ಅಯ್ಯಯ್ಯೋ ಅಂತ ಬಡ್ಕೊಳ್ಳೋದು ಮುಖ್ಯ ಅಯ್ಯೋ ನೀನಾಗ್ ನನ್ನ ರೇಪ್ ಮಾಡ್ತೀಯೋ ಇಲ್ಲ ಅಂದ್ರೆ ಅಯ್ಯೋ